ಸೊ ಬೆಂಗಳೂರಲ್ಲಿ ಈ ಘಟನೆ ನಡೆದಿರೋದು ಟೆಕ್ಕಿಯೋರ್ವನನ್ನ ಟೆಕ್ಕಿಗಳೇ ಕಿಡ್ನ್ಯಾಪ್ ಮಾಡಿದ್ದಾರೆ ಐದು ಕೋಟಿ ರೂಪಾಯಿಗೆ ವಿನೀತ್ ಎಂಬಾತನ ಕಿಡ್ನ್ಯಾಪ್ ಮಾಡಿದ್ದಾರೆ ಕಾರಿನ ಫಾಸ್ಟ್ ಟ್ಯಾಗ್ ಮಾಹಿತಿಯನ್ನ ಆಧರಿಸಿ ಆಗಸ್ಟ್ ಇಪ್ಪತ್ತೊಂದರಂದು ಸಂಜೆ ಐದು ಗಂಟೆಗೆ ಟೋನ್ ನಲ್ಲಿ ಕಾರು ಪಾಸ್ ಆಗಿರುತ್ತೆ ಸೊ ಫಾಸ್ಟ್ ಟ್ಯಾಗ್ ಮಾಹಿತಿಯನ್ನ ಆಧರಿಸಿ ಬೆಂಗಳೂರಲ್ಲಿ ಟೆಕ್ಕಿಗಳು ಮತ್ತೋರ್ವ ಟೆಕ್ಕಿಯನ್ನ ಕಿಡ್ನ್ಯಾಪ್ ಮಾಡಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ವಿನೀತ್ ಅನ್ನುವಂತಹ ಟೆಕ್ಕಿಯನ್ನ ಮತ್ತಿಬ್ಬರು ಟೆಕ್ಕಿಗಳು ಕಿಡ್ನ್ಯಾಪ್ ಮಾಡಿರ್ತಾರೆ ಸೊ ಓರ್ವ ಟೆಕ್ಕಿಯನ್ನು ಮತ್ತಿಬ್ಬರು ಟೆಕ್ಕಿಗಳು ಕಿಡ್ನ್ಯಾಪ್ ಮಾಡಲಿಕ್ಕೆ ಆತನ ಬಗ್ಗೆ ಮಾಹಿತಿಯನ್ನ ಅವರು ಕಲೆ ಹಾಕಿದ್ದು ಕಾರಿನ ಫಾಸ್ಟ್ಯಾಗ್ ನ ಮೂಲಕ ಸೊ ಅದರ ಮಾಹಿತಿಯನ್ನ ಬಳಸಿಕೊಂಡು ಟೋಲ್ನ ಮೂಲಕ ಪಾಸ್ ಆಗಿರುತ್ತೆ ಸೊ ಆಗ ಫಾಸ್ಟ್ ನ ಆಧಾರದಲ್ಲಿ ಆತನ ಮಾಹಿತಿಯನ್ನ ಪಡೆದುಕೊಂಡು ಈ ಇಬ್ಬರು ಟೆಕ್ಕಿಗಳು ಮತ್ತೋರ್ವ ವಿನೀತ್ ಅನ್ನುವಂತಹ ಟೆಕ್ಕಿಯನ್ನ ಕಿಡ್ನ್ಯಾಪ್ ಮಾಡಿದ್ದಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ ಇವರು ಕೂಡ ಟೆಕ್ಕಿಗಳೇ ಮತ್ತೊಬ್ಬ ಟೆಕ್ಕಿಯನ್ನ ದುಡ್ಡಿಗಾಗಿ ಈ ರೀತಿ ಕಿಡ್ನ್ಯಾಪ್ ಮಾಡಿದ್ದಾರೆ ಟೆಕ್ಕಿಗಳಾಗಿದ್ದುಕೊಂಡು ಈಗ ಬೇರೆ ಬೇರೆ ಕಿಡ್ನಾಪ್ ಪ್ರಕರಣಗಳು ನೋಡ್ತಾ ಇದ್ದೀವಿ ಬಟ್ ಟೆಕ್ಕಿಗಳಾಗಿದ್ದುಕೊಂಡು ಇವರು ಕಾಸಿಗಾಗಿ ಕಿಡ್ನ್ಯಾಪ್ ಮಾಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹ ಮೂರ್ತಿ ಅಂದ್ರೆ ಗೊತ್ತಿದ್ದಂಥವ್ರೇನ ಇವರು ಗೊತ್ತಿದ್ದೇ ಕಿಡ್ನ್ಯಾಪ್ ಮಾಡಿರೋದಾ ಅಥವಾ ಈತನ ಕಿಡ್ನಾಪ್ ಮಾಡಿದ್ರೆ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಸ್ಟಡಿ ಮಾಡಿ ಕಿಡ್ನಾಪ್ ಪ್ರಶಾಂತ್ ಮತ್ತೆ ವಿನೀತ್ ವರ್ಧನ್ ಅಂತೇಳಿ ಇಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್ ಗಳು ಒಂದೇ ವಿನೀತ್ ನನ್ನ ಕಿಡ್ನಾಪ್ ಮಾಡುವ ಸಲುವಾಗಿ ಈ ರೀತಿಯಾಗಿ ಇತ್ತೀಚೆಗೆ ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಬಿಸ್ನೆಸ್ ಅನ್ನ ಆರಂಭ ಮಾಡಿರ್ತಾರೆ ಆ ಬೆನಿಫಿಷಿಯರಿ ಅಮೌಂಟ್ ಸುಮಾರು ಐದು ಕೋಟಿ ಹಣ ಏನಿತ್ತು ಆ ಹಣವನ್ನ ಪಡೆಯೋದಕ್ಕೆ ಅಂತೇಳಿ ಈ ಟೆಕ್ಕಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಆ ಬಿಸ್ನೆಸ್ ಪಾರ್ಟ್ನರ್ ಮತ್ತೊಬ್ಬ ಬಿಡ್ನೆಸ್ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಂತಹ ಎಡ್ವಿನ್ ಸಹಕಾರವನ್ನ ನೀಡಿರೋದು ಕಿಡ್ನಾಪನ್ನು ಮಾಡಿಸಿರೋದು ತಮಿಳಿನ ಸಿಂಗಮ್ ಮಾದರಿಯ ಸ್ಟೈಲ್ ನಲ್ಲಿ ಬೆಂಗಳೂರಿನಿಂದ ಚೆನ್ನೈಗೆ ಕಿಡ್ನಾಪನ್ನು ಮಾಡ್ಕೊಂಡು ಹೋಗ್ತಾರೆ ಚೆನ್ನೈಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಈತನ ಮೇಲೆ ಮತ್ತೊಂದು ಚೀಟಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟು ಅರೆಸ್ಟ್ ಮಾಡಿಸುವ ಕೆಲಸವನ್ನ ಸಹ ಮಾಡಿರ್ತಾರೆ ಅಂದ್ರೆ ಈತನನ್ನ ಟೆಕ್ಕಿಯನ್ನ ಕರೆದು ಒಂದು ಪಾರ್ಟಿಯನ್ನ ಮಾಡ್ತಿರ್ತಾರೆ ಆ ಪಾರ್ಟಿಯ ವೇಳೆ ಈತನನ್ನ ಕಿಡ್ನಾಪ್ ಮಾಡುವ ಕೆಲಸವನ್ನ ಮಾಡ್ತಾರೆ ಆ ಬಳಿಕ ಮೂವರು ಸೇರಿ ಬೆಂಗಳೂರಿನಿಂದ ಚೆನ್ನೈಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಲ್ಲಿ ಆತನನ್ನ ಕೂಡಿಟ್ಟಿರೋದು ಎಲ್ಲೋ ಒಂದ್ ಕಡೆ ಪೊಲೀಸ್ ಅನ್ನೋ ನಿಟ್ಟಿನಲ್ಲಿ ಅಲ್ಲೇ ಒಂದು ಚೀಟಿಂಗ್ ಕಂಪ್ಲೇಂಟ್ ಅನ್ನ ಕೊಡಿಸಿ ಆತನನ್ನ ಅರೆಸ್ಟ್ ಮಾಡಿಸುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಡ್ವಿನ್ ತನ್ನ ಸಹಚರ ಕೃಷ್ಣನಿಗೆ ಹೇಳಿ ಪ್ಲಾನ್ ಅನ್ನ ಸಹ ಮಾಡ್ತಿರ್ತಾನೆ ಒಂದು ಇವರು ಟೋಲ್ ನಲ್ಲಿ ಪಾಸ್ ಆಗ್ತಕ್ಕಂತಹ ಆ ಒಂದು ಸಿ ಟಿಯ ಸಿ ಟಿವಿಯ ಜಾಡನ್ನ ಹಿಡಿದಂತಹ ಕೋರಮಂಗ್ಲಾ ಪೊಲೀಸರು ಇದೀಗ ಮೂವರು ಆರೋಪಿಗಳನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಿದ್ದಾರೆ ವಿಜಯ್ ಅಂದ್ರೆ ಈಗ ಆ ಬೆನಿಫಿಶಿಯರಿ ಅಮೌಂಟ್ ಬೇಕು ಅನ್ನೋ ಉದ್ದೇಶಕ್ಕಷ್ಟೇ ಈ ಕಿಡ್ನಾಪ್ ಆಗಿರೋದ ಇದರಲ್ಲಿ ಅನ್ನೋದು ಅಂದ್ರೆ ಕಿಡ್ನಾಪ್ ಇದರ ಬಗ್ಗೆ ಏನು ಗೊತ್ತಿರ್ಲಿಲ್ವಾ ಇತ್ತೀಚೆಗೆ ಆರಂಭವಾಗಿದ್ದಂತಹ ಆ ಸ್ಟಾಟಸ್ ಬಿಸ್ನೆಸ್ ಬಿಸ್ನೆಸ್ಗೆ ಒಂದಷ್ಟು ಹಣ ಬಂದಿತ್ತು ಸುಮಾರು ಒಂದು ಐದು ಕೋಟಿಯಷ್ಟು ಹಣ ಇತ್ತು ಆ ಹಣವನ್ನ ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಎಡ್ವಿನ್ ಪ್ಲಾನ್ ಮಾಡಿದ್ದ ಎಡ್ವಿನ್ ಕೂಡ ಒನ್ ಆಫ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆ ಕಂಪನಿಗೆ ಹೀಗಾಗಿ ಇಬ್ರು ಸೇರಿ ಕಂಪನಿಯನ್ನ ಮಾಡಿದ್ರು ಸಹ ಜೊತೆ ಅಂದ್ರೆ ಮತ್ತೊಬ್ಬ ಈಗ ವಿನೀತ್ ಏನಿದ್ದಾರೆ ವಿನೀತ್ ಮತ್ತೆ ಎಡ್ವಿನ್ ಇಬ್ರು ಸೇರಿ ಕಂಪನಿಯನ್ನ ಮಾಡ್ಕೊಂಡಿದ್ರು ಹೀಗಾಗಿ ವಿನೀತ್ನನ್ನ ಅಪಹರಿಸಿ ಆ ಹಣವನ್ನ ಲಪ್ಟಾಯಿಸಬೇಕು ಅನ್ನೋ ಉದ್ದೇಶದಿಂದ ಎಡ್ವಿನ್ ಈ ರೀತಿಯಾದಂತಹ ಕೃತ್ಯವನ್ನ ಎಸ್ಕಿದ್ದಾನೆ ಅಂತೇಳಿ ಪೊಲೀಸರು ತಿಳಿಸ್ತಿದ್ದಾರೆ ಹೀಗಾಗಿಯೇ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಎಡ್ವಿನ್ ಈ ರೀತಿಯಾಗಿ ಹಣಕ್ಕೋಸ್ಕರ ಯಾರು ಒಟ್ಟಾರೆಯಾಗಿ ಕಂಪನಿಯನ್ನ ಕಟ್ಟಿದ್ರು ಜೊತೆಯಲ್ಲಿ ಕಂಪನಿಯನ್ನ ಕಟ್ಟಿದ್ರು ಅಂಥವನನ್ನೇ ಕಿಡ್ನಾಪ್ ಮಾಡಿಸುವ ಕೆಲಸಕ್ಕೆ ಕೈ ಹಾಕಿದ್ದಾನೆ ಆದರೆ ಆತನ ಸಕ್ಸಸ್ ಫೇಲ್ಯೂರನ್ನ ಮಾಡುವ ಮಾಡುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ ಆತ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಪ್ರತಿಯೊಂದು ಟೋಲ್ಗಳಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ ಸಿ ತಪಾಸಣೆಯನ್ನ ನಡೆಸುವ ಕೆಲಸವನ್ನ ಸಹ ಮಾಡಿದ್ದಾರೆ ಹೀಗಾಗಿಯೇ ಆ ಬಳಿಕ ಇಲ್ಲ ಈತನೇ ಕರ್ಕೊಂಡೋಗಿರೋದು ಅನ್ನೋದು ಕನ್ಫರ್ಮ್ ಆದ ಬಳಿಕ ತಮಿಳುನಾಡಿನಲ್ಲಿ ಟೆಕ್ಕಿಯನ್ನ ಸೆಕ್ಯೂರ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ ವಿಜಯ್ ಓಕೆ ಧನ್ಯವಾದ ನರಸಿಂಹಮೂರ್ತಿ ಮಾಹಿತಿಗಾಗಿ ಚೂಟ್ನಲ್ಲಿ ಇಬ್ರು ಸ್ನೇಹಿತರು ಒಂದು ಹೊಸ ಕಂಪನಿಯನ್ನ ಶುರು ಮಾಡಿರುತ್ತಾರೆ ವಿನೀತ್ ಮತ್ತೆ ಈ ಎಡ್ವಿನ್ ಅನ್ನುವಂಥವ್ರು ಆದರೆ ಈ ಎಡ್ವಿನ್ ತನ್ನ ಸಹಚರರೊಂದಿಗೆ ತನ್ನ ಪಾರ್ಟ್ನರ್ ವಿನೀತ್ನನ್ನ ಕಿಡ್ನ್ಯಾಪ್ ಮಾಡಿಸೋ ಪ್ರಯತ್ನ ಮಾಡಿರೋದು ಕಿಡ್ನಾಪ್ ಆಗೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಬೆನಿಫಿಷಿಯರಿ ಅಮೌಂಟ್ ಐದು ಕೋಟಿ ಬರುತ್ತೆ ಅನ್ನೋ ಕಾರಣಕ್ಕೆ ತನ್ನ ಪಾರ್ಟ್ನರ್ ವಿನೀತನನ್ನೇ ಎಡ್ವಿನ್ ತನ್ನ ಇಬ್ಬರು ಸಹಚರರೊಂದಿಗೆ ಸೇರ್ಕೊಂಡು ಕಿಡ್ನಾಪ್ ಮಾಡಿ ಅಲ್ಲಿಂದ ಬೆಂಗ್ ಬೆಂಗಳೂರಿಂದ ಚೆನ್ನೈಗೆ ಕರೆದುಕೊಂಡು ಹೋಗಿ ಮತ್ತೆ ಅಲ್ಲಿ ಗೊತ್ತಾಗಬಾರ್ದು ಅಂತ ಹೇಳಿ ಚೀಟಿಂಗ್ ಕಂಪ್ಲೇಂಟ್ ಬೇರೆ ಅಲ್ಲಿ ಕೊಟ್ಟಿದ್ದದ್ದು ಬಟ್ ಪೊಲೀಸರು ಇದನ್ನ ಯಶಸ್ವಿಯಾಗಿ ಭೇದಿಸಿದ್ದಾರೆ